ದೀಪಾವಳಿ ಹಬ್ಬ ಅಂದ್ರೆ ಬೆಳಕಿನ ಹಬ್ಬ ದೀಪಾವಳಿ ನಾವು ದೀಪ ಹಚ್ಚಬೇಕು ಮನೆಯಲ್ಲಿ ದೀಪ ಯಾವ ಸಮಯದಲ್ಲಿ ಹಚ್ಚಬೇಕು ಹೇಗೆ ಹಚ್ಬೇಕು ದೀಪ ಹಚ್ಚೋದು ಅಂದ್ರೆ ಬೆಳಗಿಂದನೆ ಹಚ್ಬೇಕು ಆಕ್ಚುಲಿ ಏನ್ ಹೇಳುತ್ತೆ ಎಲ್ಲ ಹಚ್ಚದೇ ಇದ್ರು ಮೂರ್ ಕಡೆ ಹಚ್ಚಬೇಕಂತೆ ಒಂದು ದೇವರ ಮನೆ ಎರಡನೇದು ಹೊಸಲು ಮೂರನೇ ತುಳಸಿ ಕಟ್ಟೆ ಅಂತೆ ತುಳಸಿಯಲ್ಲಿ ಶ್ರೀ ತುಳಸಿ ಜಯ ತುಳಸಿ ಜಯ ಮುನಿಯವೇ ಜಯ ಮುನಿಯವೇ ಮಂಗಳಗ ವಿಷ್ಣುಗಾನ ವಿಷ್ಣು ತುಳಸಿವೆ ಶ್ರೀಕೃಷ್ಣ ತುಳಸಿವೆ ಜಯ ಆರತಿ ಜಯ ಪೂಜಿತ ಮಂಗಳ ಸೌಭಾಗ್ಯವತಿ ಶ್ರೀ ತುಳಸಿ ಜಯ ತುಳಸಿ ನರಕ ಚತುರ್ದಶಿ ಅಂತ ಏನಕ್ಕೆಂದ್ರೆ ನರಕಾಸುರನ ವಧ ಮಾಡಿರ್ತಕ್ಕಂಥದ್ದು ಯಾರೋ ಒಂದು ಹೆಣ್ಣು ತಲೆಗೆ ಜ್ಞಾಪಕ ಇಟ್ಕೋಬೇಕು ಯಾರು ಸತ್ಯಭಾಮ ಕೃಷ್ಣನ್ ಜೊತೆ ಹೋಗ್ಬಿಟ್ಟು ನರಕಾಸುರನ್ನು ವಧ ಮಾಡಿರ್ತಕ್ಕಂಥ ಅವಳೆ ಧೈರ್ಯ ಕೂತ್ಕೊಂಡು ಅವಳೇ ಗಂಡು ಬೇರುಂಡಿ ಹೋಗಿ ಆಹ್ಹ್ ಅಂತ ಕತರಿಸ್ಬೇಕು ಅಂತ ಪರಿವರ್ತನಾ ಸ್ವರೂಪಕ್ಕೆ ಸತ್ಯಭಾಮನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಯಾಕಂದ್ರೆ ಐಶ್ವರ್ಯ ಕೊಟ್ಟಿದ್ದು ಅವಳೆ ತುಳಾಭಾರ ಮಾಡಿದಾಗ ರುಕ್ಮಿಣಿ ಕೊಟ್ಟಿದ್ದು ಬರೀ ತುಳಸಿ ಸತ್ಯಭಾಮ ಕೊಟ್ಟಿದ್ದು ಒಡವೆಗಳು ನಿಮಗೆಲ್ಲ ಒಡವೆನೇ ಬೇಕಾಗಿರೋದು ತುಳಸಿ ಭಕ್ತಿ ಬೇಡಲ್ಲ ಅಟ್ಲೀಸ್ಟ್ ಅಮಾವಾಸ್ಯ ದಿವಸ ಅವಳು ನೆನೆಸ್ಕೋಬೇಕೆ ನರಕ ದಿವಸ ಗಂಡು ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಧೈರ್ಯ ಬರುತ್ತೆ ಹೆಣ್ಣು ಮಕ್ಕಳಿಗೆ ಸ್ನಾನ ಮಾಡಿಸಿ ತಲೆ ಪೂರ್ತಿಯಾಗಿ ಎಣ್ಣೆ ಹಷ್ಣ ಹಚ್ಚಿ ಸ್ನಾನ ಮಾಡಿಸಿ ಅಂತ ಹೇಳ್ತಾರೆ ಎಣ್ಣೆ ಶಾಸ್ತ್ರ ಸಂಪ್ರದಾಯ ನಾಳೆ ಬೆಳಗ್ಗೆ ನೀರು ತುಂಬಾ ಹಬ್ಬ ಶನಿವಾರ ನೀರು ತುಂಬ ವಿಶೇಷವಾಗಿರತಕ್ಕ ಸಂದರ್ಭದಲ್ಲಿ ಶನೇಶ್ವರನ ಸ್ಮರಣೆ ದಿವಸನೇ ಈ ಸಲ ಬಂದಿರತಕ್ಕಂಥದ್ದು ನೀರು ತುಂಬಾ ಹಬ್ಬ ಬಹಳ ಒಳ್ಳೆಯದು ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ಮುಂದಿನ ದಿನಗಳು ನೀರು ಕಷ್ಟ ಆಗುತ್ತೆ ಎಲ್ರು ಆಲ್ ತ್ರೀ ವೈಟ್ಸ್ ಅಂದ್ರೆ ಎಲ್ಲಾ ವೈಟ್ಗಳು ಡೇಂಜರ್ ತಲೆ ಇಟ್ಕೊಳ್ಳಿ ಏನೇಳಿ ಹಾಲ್ ವೈಟ್ಸ್ ಆರ್ ಡೇಂಜರ್ ಹಾಲ್ ವೈಟು ಅದಕ್ಕೆ ಹಾಲು ಮಕ್ಕಳಿಗೆ ನೀರು ಹಾಕಿಯೇ ಬೆರೆಸೋದು ಡೈರೆಕ್ಟಾಗಿ ಕೊಟ್ಟರೆ ಮಂದ ಅದಕ್ಕೆ ಪಾಪ ಹೊಟ್ಟೆ ಜೀರ್ಣ ಆಗಲ್ಲ ಅದೇ ಉಪ್ಪು ವೆರಿ ಡೇಂಜರಸ್ ಅದಕ್ಕೆ ಲವಣ ಸೇಂದ್ರ ಲವಣ ಅಂತ ತಗೋಬೇಕು ನೀವು ಬರೀ ಉಪ್ಪು ತಿಂದರೆ ಎಲ್ಲ ವೈಟ್ ಡೇಂಜರ್ ಸಕ್ಕರೆ ವೆರಿ ಡೇಂಜರ್ ಬೆಲ್ಲ ಹಾಕೊಂಡು ತಿನ್ನಬೇಕು ನೀವೇನು ಮಾಡ್ತೀರಾ ಬ್ರೌನ್ ಶುಗರ್ ಹಾಕೊಂಡಿದ್ರೆ ಬ್ರೌನ್ ಶುಗರ್ ಅಂದ್ರೆ ಯಾವೋಹ್ ಡ್ರಗ್ ಇಷ್ಟು ಆ ಬ್ರೌನ್ ಶುಗರ್ ಅಲ್ಲ ಇದು ಬ್ರೌನ್ ಆಗಿರ್ತಕ್ಕಂಥ ಶುಗರ್ ತಾಟ್ ಬೆಲ್ಲ ಅಂತ ತಾಟ್ ನಿಂಗಿಂದ ಬಂದಿರತಕ್ಕಂಥ ಬೆಲ್ಲ ಬ್ರೌನ್ ಶುಗರು ಸಪ್ರೇಟು ಈ ರೀತಿ ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದಕ್ಕೆಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಹೊಸದಾಗಿ ಕೂಡ ಚುಂದಿ ಮಾಡಿದ್ದಾರೆ ಸೊ ನೀವುಗಳು ಮಾಡ್ತಕ್ಕಂಥದ್ದು ಏನು ಅಂದರೆ ವೈಟ್ಗಳನ್ನ ಮೈದಾನ ಅವಾಯ್ಡ್ ಮಾಡಿ ವೆರಿ ಡೇಂಜರಸ್ ಪಿಸ್ತಾ ಬರ್ಗರು ಬನ್ನು ಬ್ರೆಡ್ಡು ಎಲ್ಲ ಮೈದಾನೆ ಸೊ ನೀವು ಅದೆಲ್ಲ ತಿನ್ನೋದ್ರಿಂದ ಈ ಮಕ್ಕಳಿಗೆ ಜೀರ್ಣ ಆಗಲ್ಲ ಹೊಟ್ಟೆಗೆ ಜೀರ್ಣ ಆಗಲ್ಲ ಹೊಟ್ಟೆಗೆ ಪರಿವರ್ತನೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಶನಿವಾರ ಯಾವತ್ತು ತಿಳ್ಕೊಳ್ಳಿ ನೀರು ತುಂಬ ಹಬ್ಬ ಬಂತು ಅಂದ್ರೆ ನೀರಿಗೆ ಬರ ನೆಕ್ಸ್ಟ್ ಊಟದಲ್ಲಿ ಇನ್ಫೆಕ್ಷನ್ ಶುರು ಆಗುತ್ತೆ ಹಬ್ಬ ಯಾವತ್ತು ಶನಿವಾರ ಶುರು ಆಗಬಾರ್ದು ಸೊ ನೀರು ತುಂಬ ಹಬ್ಬದಿಂದಾನೇ ಶುರು ನಮಗೆ ಮೂರು ದಿವಸ ಭಾನುವಾರದಿಂದ ಶುರು ಇದ್ರು ಇದೆಲ್ಲ ಆಗುತ್ತೆ ಸೊ ಈ ಸಲಿಯಿಂದ ನಿಮಗೆ ಒಂದು ಜಾಗ್ರತೆ ಕೊಟ್ಟಿದ್ದೀನಿ ಎರಡನೇದು ಈ ಥರ ಗೊಂದಲ ಬಂದಿರತಕ್ಕಂಥದ್ದು ಪ್ರತಿ ವರ್ಷ ಕೆಲವು ಪಂಚಾಂಗದಲ್ಲಿ ಎರಡೆರಡು ಹಬ್ಬ ಎರಡೆರಡು ದಿವಸ ಅಮಾವಾಸ್ಯೆ ಎರಡು ಸಂಕಷ್ಟ ಚತುರ್ಥಿ ಇದ್ ಮಾಡೋದ ಅದು ಮಾಡೋದ ಒಂದು ಕತೆ ಬಿಡ್ತಾ ಇರ್ತೇನೆ ಅದಕ್ಕೆ ಆಲ್ ಡಾಕ್ಟರ್ ಸರ್ ನಾಟ್ ಸರ್ಜನ್ ನಾನು ಸರ್ಜನ್ ಆಗಿ ನಿಮಗೆ ಏನು ಅಂದ್ರೆ ಡಾಕ್ಟ್ರ್ಗಳನ್ನ ಇಟ್ಕೋಬೇಡಿ ಒಂದು ಸರ್ಜನ್ ಇವತ್ತು ಏನ್ ಹೇಳ್ತಿದ್ವಿ ಆ ಸರ್ಜನ್ ನೀವು ಕೇಳ್ಕೊಂಡ್ರೆ ಕರೆಕ್ಟ್ ಆಗಿ ಮಾಡ್ಕೋಬಹುದು ಸೊ ಹಬ್ಬ ಬಂದು ಜ್ಞಾಪಕ ಇಟ್ಕೊಳ್ಳಿ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿವಸ ಇದೆ ಆದರೆ ಲಕ್ಷ್ಮೀ ಪೂಜೆ ಸೋಮವಾರ ಮಾಡಂಗಿಲ್ಲ ಭಾನುವಾರ ಸಾಯಂಕಾಲನೇ ಮಾಡ್ಕೋಬೇಕಾಗತ್ತೆ ನೀವು ಯಾಕಂದರೆ ಮಧ್ಯಾಹ್ನ ಮುಗಿದು ಹೋದರೆ ಹನ್ನೊಂದು ಮುಕ್ಕಾಲಲ್ಲಿ ಅಮಾವಾಸ್ಯೆ ಬರೆದ್ರೆ ಮಾಡೇನು ಪ್ರಯೋಜನ ಲಕ್ಷ್ಮಿನ ಅಮಾವಾಸ್ಯೆ ಶ್ರೇಷ್ಠ ಅಮ ಅಂದರೆ ಆತ್ಮ ವಾಸ ಅಂದರೆ ನಿವಾಸ ಸ್ಥಳ ಕತ್ತಲಿನ ಬೆಳಗೋ ಸಮಯ ಸೊ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜೋಜ್ಞಾನ ಅಧನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ಸಾಯಂಕಾಲದಿಂದ ಪೂಜೆ ಮಾಡಬೇಕು ಇಂಥ ದೀಪದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋ ಈ ಲಕ್ಷ್ಮಿ ಮಹಾಕಾಳಿ ಸಮೇತ ಮಾಡಿದ್ರೆ ಭಾನುವಾರ ಸೊ ಕಾಲದಲ್ಲಿ ಮಾಡಿದ್ರೆ ಲಕ್ಷ್ಮಿಗೆ ಕಾಳಿಗೆ ಇಬ್ಬರಿಗೂ ಸಂತೃಪ್ತಿ ಸೊ ಇದೆಲ್ಲ ಎಲ್ಲ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ದಿನಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಇಷ್ಟೇ ಅಂದ್ರೆ ಹಬ್ಬದ ಆಚರಣೆಯಲ್ಲಿ ಮಂತ್ರ ಇಂಪಾರ್ಟೆಂಟು ಮೇಲೆ ದೀಪ ಹಚ್ಚಬೇಕಾದ್ರೆ ಇಂಪಾರ್ಟೆಂಟ್ ಸೊ ಎಲ್ಲೆಲ್ಲಿ ಹಚ್ಚಬೇಕು ಹೊಸಲ್ ಮೇಲೆ ಹಚ್ಚಬೇಕು ತುಳಸಿ ಕಟ್ಟೆ ಒಳಗಡೆ ಹಚ್ಚಬೇಕು ದೇವರ ಮನೇಲಿ ಎರಡು ಹಚ್ಚಬೇಕು ಸೊ ಎಷ್ಟು ಪಂಚಭೂತಗಳು ಐದೇ ದೀಪ ಹಚ್ಚಬೇಕು ಹೊಸಲ್ ಮೇಲೆ ಎರಡು ಪುಟಾಣಿ ದೀಪ ಮಣ್ಣಿನ ಹಂಟೆ ದೀಪದಲ್ಲಿ ಹಬ್ಬದಲ್ಲಿ ತುಳಸಿ ಕಟ್ಟೆಯಲ್ಲಿ ಒಂದು ಮಣ್ಣಿನ ದಿನಪ್ಪ ಕಂಬದ ದೀಪ ದೇವ್ರ ಮನೇಲಿ ಕಂಬದ ಥರ ಇರಬೇಕು ದೀಪ ಅದು ಪುಟ್ಟ ಕಂಬಾನೋ ದೊಡ್ಡ ಕಂಬಾನೋ ದೊಡ್ಡ ಬೆಳ್ಳಿ ತೋರಿಸ್ಕೊಳ್ಳೋಕೋಸ್ಕರ ಸಾವಿತ್ರಮ್ಮ ನಮ್ಮಲ್ಲಿ ಬೆಳ್ಳಿ ಕಂಬ ತಗೊಂಡ್ಬಿಟ್ಟಿದ್ವಿ ಏನು ದೊಡ್ಡದು ಅಂತ ಇಷ್ಟು ದೊಡ್ಡದಾಗ ಹಚ್ಚಿರ್ತೀರ ಹಂಗೆ ತೋರಿಸ್ಕೋಬೇಡಿ ದೀಪ ಹಚ್ಚೋದು ಏನಕ್ಕೆ ಅಂದರೆ ನಮ್ಮ ಮನೆ ಬೆಳಗ್ಲಿ ಅಂತ ಇನ್ನೊಬ್ಬರಿಗೆ ತೋರ್ಸೋಕ್ಕಲ್ಲ ಕ್ಯಾಂಡ್ಲ್ ಹಚ್ಚಬೇಡಿ ಹೇಳಿದ್ದೀನಿ ಈಗಲೇ ಎಲ್ಲರೂ ಕ್ಯಾಂಡ್ಲ್ಗಳು ಹಚ್ಕೊಳ್ತೀರಾ ಏನು ಫ್ಯಾಷನ್ನು ಅಂದರೆ ನಿಮ್ಮ ತಲೆ ಅವ್ನು ಯಾವನೋ ನಾವು ಮಾರ್ತಾನೆ ಕ್ಯಾಂಡ್ಲ್ ಹಚ್ತೀರ ಅದು ಊಟ ಹಚ್ಕೊಂಡು ಹಾಳಾಗೋಗಲಿ ಕ್ಯಾಂಡ್ಲ್ ಹಚ್ಚೋ ಸಂಸ್ಕಾರ ನಮಗಿಲ್ಲ ಮಣ್ಣಿನ ಹಂಟೆ ತಗೊಳ್ಳಿ ಎಣ್ಣೆ ಹಾಕಿ ನಿಮ್ಮ ತಾತನ ಮನೆ ಗಂಟೆನು ತುಪ್ಪ ಅಂತ ಹಾಕ್ತಿಲ್ಲ ಎಣ್ಣೆ ಹಾಕಿ ಇಷ್ಟು ಹಾಕಿ ಆ ದೀಪ ಗೋಡೆ ಮೇಲೆ ಇಡಿ ಇಲ್ವಾ ಸುಮ್ಮನೆ ಇದ್ಬಿಡಿ ಸೀರಿಯಲ್ ಸೆಟ್ ಹಾಕ್ಕೊಳ್ಳಿ ಬೇಡ ಅಂದಿಲ್ಲ ಆದರೆ ಕ್ಯಾಂಡಲ್ ಮಾತ್ರ ಹಚ್ಚಬೇಡಿ ಕರಗಬಾರ್ದು ಮೇಣ ಮನೆ ಗೋಡೆ ಮೇಲೆ ಕರಗಿದ್ರೆ ಗಳು ನೀವು ಹೆಚ್ಚಿದ್ರೆ ದಿರಿದ್ರ ನಮಗೆ ಮೇಣ ಮೆತ್ಕೋಬಾರ್ದು ಕಿವಿಲಿ ಹಿಂಗಂತ ಇರ್ತಿರ ಅಯ್ಯೋ ಮೇಣ ಹೊಕ್ಕಳಲ್ಲಿ ಇರ್ತೀವಿ ಮೇಣ ಇದೆಲ್ಲ ಏನಾದರೂ ವ್ಯಾಕ್ಸ್ ಏನಾಗುತ್ತೆ ವ್ಯಾಕ್ಸ್ ಹಿಂಗೆ ಕೂತ್ಕೊಳ್ಳುತ್ತೆ ಅಂದರೆ ಕ್ರಿಶ್ಚ್ಯಾನಿಟಿ ಅಂತಲ್ಲ ಪ್ರಶ್ನೆ ನಾವು ಸಂಸ್ಕಾರವನ್ನು ಬಿಟ್ಟು ದೀಪದ ಹಣತೆಯನ್ನು ಬಿಟ್ಟು ಪರಿವರ್ತನಾ ಸ್ವರೂಪಕ್ಕೆ ಯಾವುದೋ ಕ್ಯಾಂಡಲ್ ಹಚ್ಬಿಟ್ಟು ನೈಟಾಗಿ ಬಿಟ್ಬಿಟ್ಟು ನಮ್ಮ ಈಸಿಗೆ ಹಂಗೆ ನೋಡೋಕೋ ರಂಗೋಲಿನೂ ಎಲ್ಲರೂ ಸ್ಟಿಕ್ಕರ್ಗಳು ಹಾಕ್ಬಿಡ್ತೀರಾ ಒಬ್ನಾರು ರಂಗೋಲಿ ಹಾಕ್ತಿರ ನೆಟ್ಟಿಗೆ ಸೊ ಇದಕ್ಕೆಲ್ಲ ಹಾಕದೇ ಇರೋ ಕಾರಣಗಳು ನೀವು ಮಾಡೋ ತಪ್ಪಿಗೆ ದೇವ್ರು ಇಷ್ಟು ಪೂಜೆ ಮಾಡಿದ್ವಿ ನಮ್ಮನ್ನ ಕಾಪಾಡಿಲ್ಲ ಅಂತ ಅನ್ಕೋಬಾರದು ಸೊ ನಾವು ಮಾಡೋ ತಪ್ಪನ್ನ ಸೆರೆ ತಿದ್ದುಪಡಿಸೋದೆ ವಿಚಾರ ಕ್ಷಣದ ಸುದ್ದಿಗಳಿಗಾಗಿ ವೆಸ್ಟ್ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ